ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ರಂಗಸ್ಪಂದನ ರಿಜಿಸ್ಟ್ರಾರ್ ನೇತೃತ್ವದಲ್ಲಿ ಕಾಬೂರಿನ ಶ್ರೀ ಗುರು ವೈದ್ಯನಾಥ ಬಬ್ಬುಸ್ವಾಮಿ ದೈವಸ್ಥಾನದ ಸಭಾಂಗಣದಲ್ಲಿ ಮುಂಗಾರು ರಂಗಸುಕ್ಕಿ ಕಾರ್ಯಕ್ರಮ ಜರುಗಿತು. ಕಾಬೂರಿನ ಶ್ರೀ ಗುರು ವೈದ್ಯನಾಥ ಬಬ್ಬುಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ರಂಗಸ್ಪಂದನ ರಿಜಿಸ್ಟ್ರಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮುಂಗಾರು ರಂಗಸುಗ್ಗಿ ಕಾರ್ಯಕ್ರಮವನ್ನು ಅಖಿಲ ಭಾರತ ತುಳು ಒಕ್ಕೂಟ ಮಂಗಳೂರಿನ ಕೋಶಾಧಿಕಾರಿ ಮುಲ್ಕಿ ಕರ್ಣಕರ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಬಬ್ಬುಸ್ವಾಮಿ ನನ್ನ ಪ್ರೀತಿಯ ದೇವರು ಮತ್ತು ನನ್ನ ಜೀವನದಲ್ಲಿ ಅನೇಕ ವೇದಿಕೆಯಲ್ಲಿ ಕುಳಿತಿದ್ದೇನೆ ಆದರೆ ಇದುವೇ ಪ್ರಥಮ ಬಾರಿ ದೀಪ ಪ್ರಜ್ವಲನೆ ಮಾಡಿದ್ದೇನೆ. ವಿಜಿ ಪಾಲ್ ರವರಿಗೆ ನಾನು ಚಿರಋಣೆ. ಅವರು ನಾಟಕ ರಂಗದ ಭೀಷ್ಮ. ಹೀಗೆ ಕಲಾ ಸೇವೆಯನ್ನ ಮಾಡಲಿ, ಆ ದೇವರು ಅವರಿಗೆ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಇದೇ ವೇಳೆ ರಂಗಸ್ಪಂದನ ರಿಜಿಸ್ಟ್ರಾರ್ ಇದರ ಸಂಚಾಲಕರಾದ ವಿಜಿ ಪಾಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸರ್ಕಾರದ ದುಡ್ಡು ಬೇತೆ ಬೇತೆ ಸಂಘಟನೆಗಳು ಗೆದ್ದೊಂದು ಕಾರ್ಯಕ್ರಮ ಯಕ್ಷಗಾನ ಕೊಟ್ಟ ಯಕ್ಷಗಾನನೇ ಮಾಡ್ಕೊಂಡು ನೆನಕಲ್ಲಿ ನಾಟಕದ್ದು ನಾಟಕನೇ ಮಾಡ್ಕೊಂಡು ತಪ್ಪತ್ತಲ್ಲ ಸಂಗೀತ ಸಂಗೀತ. ಸೊ ಯಾರು ಮಾತ ಕಲೆಯ ರೀತಿ ಮಾಡ್ತೀನಿ ಮಾತ ಕಲಾವಿದರೆಲ್ಲ ಐತೆ ಸಪೋರ್ಟ್ ಮಾಡ್ತಾರೆ. ಸೊ ದಾಳಿಯವರೆಗೆ ಬೇತೆ ಬೇತೆ ಕ್ಷೇತ್ರಗಳು ಗ್ರಾಮಾಂತರ ಪ್ರದೇಶಗಳು ಶಿಕ್ಷಣ ಕ್ಷೇತ್ರವಾಗಲಿ ಧಾರ್ಮಿಕ ಕ್ಷೇತ್ರವಾಗಲಿ ತರಬೇತಿ ಕೇಂದ್ರವಾಗಬಹುದು ಅಂತ ಪ್ರತಿಭೆಗಳಿಗೆ ದಯಾಗಿ ಈ ಸರ್ಕಾರದ ದುಡ್ಡನ್ನು ಕೊಡ್ದು ಹೇಳ್ತಾರೆ. ಒಂದು ಕಾರ್ಯಕ್ರಮ ಪರವಲ್ಲಿ ಬಂದ ಕೆಲವು ಮೂರು ವರ್ಷಗಳು ಕೆಲಿಟ್ಟಿಡಿ ಕೊಡಲಾಡು ಬೇತಬೇತಾಗಿ ಕಾರ್ಯಕ್ರಮ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಂಗವಾಗಿ ಚೆಂಡೆ ಮದ್ದಳೆ ಜೇಂಕಾರ ಯಕ್ಷ ಸಾಕ್ಷಾತ್ಕಾರ ಶ್ರೀ ಕಚ್ಚೂರು ಮಲ್ದಿ ಯಕ್ಷಗಾನ ಮಂಡಳಿ ಯಕ್ಷ ಪ್ರತಿಭೆಗಳಿಂದ ಏಕಾದಶಿ ಶ್ರೀದೇವಿ ಮಹಾತ್ಮೆ ತಾಳಮದ್ದಲೆ ಪ್ರಸಂಗ ನಡೆಯಿತು. ಈ ಸಂದರ್ಭ ಶ್ರೀ ಗುರು ವೈದ್ಯನಾಥ ಬಬ್ಬುಸ್ವಾಮಿ ದೇವಸ್ಥಾನದ ಗುರಿಕಾರ ಕುಸುಮಾಕರ್, ಶ್ರೀ ಗುರು ವೈದ್ಯನಾಥ ಬಬ್ಬುಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀನಿವಾಸ್ ಕರ್ಕೇರ, ಯಕ್ಷಗಾನ ಕಲಾವಿದ ಡಾ ದಿನಕರ್ ಎಸ್ ಪಚ್ಚನಾಡಿ, ಎಂಸಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, 24/7, ಮಂಗಳೂರು.